ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಏನಿವತ್ತು ಆಗಮಿಸುತ್ತಾರೆ ಮೋದಿ ಸಂಚರಿಸುವಂತ ಮಾರ್ಗದಲ್ಲಿ ಅಪರಿಚಿತ ವಾಹನವೊಂದು ಕಂಡುಬಂದಿದೆ ಹಾಗಾದರೆ ಯಾರದು ಕಾರು ಯಾರಿದ್ದಾರೆ ಅದರಲ್ಲಿ ಯಾರಲ್ಲಿ ಬಿಟ್ಟು ಹೋಗಿದ್ದು ಸಾಕಷ್ಟು ಅನುಮಾನಗಳು ಇದ್ದಾವೆ ನೋಡಿ ಪ್ರಧಾನಿ ಮೋದಿ ಅವರು ಈಗ ಹುಬ್ಬಳ್ಳಿ ಏರ್ಪೋರ್ಟ್ ನಿಂದ ಹುಬ್ಬಳ್ಳಿ ಸಿಟಿ ಕೇಶವಾಪುರ ಇದೆಯಲ್ವಾ ಅಲ್ಲಿ ರೈಲ್ವೆ ಗ್ರೌಂಡ್ ಇದೆ ಅಲ್ಲಿವರೆಗೂ ಬರ್ತಾರೆ ಅಂದ್ರೆ ಸುಮಾರು 8 ಕಿಲೋಮೀಟರ್ ಹೊಸೂರು ಕ್ರಾಸ್ ನಲ್ಲಿ ಅಪರಿಚಿತ ವಾಹನ ನಿಂತುಕೊಂಡಿದೆ ಹಾಗಾದ್ರೆ ಆ ಕಾರ್ ಯಾರಿ ಸೇರಿದ್ದು ಕಳೆದ 2 ದಿನಗಳಿಂದ ಅಲ್ಲೇ ನಿಂತಲೇ ನಿಂತುಕೊಂಡಿದೆ ಯಾರು ಇಲ್ಲ ಅಲ್ಲಿ ಕಾರ್ ಹತ್ರ ಮಹಾರಾಷ್ಟ್ರದ ನೊಂದಣಿ ಇರುವಂತ ಕಾರ್ ಇದು ಅಪರಿಚಿತ ಕಾರ್ ನೋಡಿ ಪೊಲೀಸರು ಅನುಮಾನಗೊಂಡಿದ್ದಾರೆ ಕಾರ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಟ್ರಾಫಿಕ್ ಪೊಲೀಸ್ ನೋಡಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಕೆಲವೊಂದು ಫೋಟೋ ನೋಡ್ತಾ ಇದ್ದಲ್ಲ ಅದೇ ಕಾರ್ ಅದು ಮಹಾರಾಷ್ಟ್ರ ನೊಂದಣಿ ಕಾರ್ ಇದೆ ಬಟ್ಟಿ ಪತ್ತೆ ಹಚ್ಚಬೇಕು ಪೊಲೀಸರು ಯಾರ ಹೆಸರು ಮೇಲಿದೆ ಯಾಕಾಗಿ ನಿಲ್ಲಿಸಿದ್ದಾರೆ ಅದೇ ಸ್ಥಳದಲ್ಲಿ ಹೊಸೂರು ಕ್ರಾಸ್ ನಲ್ಲಿ ಯಾಕೆ ಅದನ್ನ ನಿಲ್ಲಿಸಿ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗಬೇಕಾಗಿದೆ ಯಾಕಂದ್ರೆ ಪ್ರಧಾನಿ ಮೋದಿ ಅವರು ಅದೇ ಮಾರ್ಗದಲ್ಲಿ ಬರ್ತಾರೆ ಏನು ಹಾಗಾದ್ರೆ ಇದು ಯಾರಲ್ಲಿ ಕಾರನ್ನು ತಂದು ನಿಲ್ಲಿಸಿದ್ದು ಮಹಾರಾಷ್ಟ್ರದಿಂದ ಇಲ್ಲಿ ಬಂದಿದ್ರಾ ಅಥವಾ ಈ ಕಡೆಯಿಂದ ಮಹಾರಾಷ್ಟ್ರ ಕಡೆ ಹೋಗ್ತಾ ಇದ್ರಾ ಎರಡನ್ನ ಆದರೂ ಕೂಡ ಯಾರು ಆ ಕಾರನ್ನು ತೆಗೆದುಕೊಂಡು ಹೋಗಿಲ್ಲ ಅಂತಂದ್ರೆ ಏನು ಅರ್ಥ ಅದರಲ್ಲೂ ಪ್ರಧಾನಿ ಮೋದಿ ಅವರು ಕೂಡ ಇವತ್ತೇ ಬರ್ತಿದ್ದಾರೆ ಅದು ಎರಡು ದಿನ ಆಯ್ತಲೇ ನಿಂತುಕೊಂಡು ಪ್ರಧಾನಿ ಮೋದಿ ಅವರು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಹೊಸೂರು ಕ್ರಾಸ್ ನಲ್ಲಿ ಆ ಕಾರನ್ನ ನಿಲ್ಲಿಸಿದಂತವರು ಯಾರು ಯಾರ ಗಮನ ಕೂಡ ಇದು ಬಂದಿರಲಿಲ್ವಾ ಇನ್ನು ಸ್ಥಳೀಯರು ಕೂಡ ಇದರ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ ಆದರೆ ಹೊಸೂರು ಕ್ರಾಸ್ ನಲ್ಲಿ ಈ ಕಾರ್ ಹತ್ರ ಯಾರು ಸುಳಿದೇ ಇದ್ದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಅನುಮಾನ ಬರುತ್ತೆ ಈಗ ಅದನ್ನ ಟ್ರಾಫಿಕ್ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಅದರ ಮಾಲೀಕರು ಯಾರು ಯಾಕೆ ನಿಲ್ಲಿಸಿ ಹೋಗಿದ್ರು ಏನು ಕಾರಣ ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಭಾರಿ ಭದ್ರತೆ ಎಲ್ಲ ಕಡೆ ತೆಗೆದುಕೊಳ್ಳಲಾಗ್ತಾ ಇದೆ ಪ್ರಧಾನಿ ಮೋದಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಹದ್ದಿನ ಕಣ್ಣು ಇಟ್ಟಿರ್ತಾರೆ ಪೊಲೀಸರು ಆಮೇಲೆ ಎಲ್ಲಿ ಏನೇ ಆದರೂ ಕೂಡ ಅನುಮಾನದ ದೃಷ್ಟಿಯಿಂದಲೇ ನೋಡಬಹುದು ಈ ಸಂದರ್ಭದಲ್ಲಿ ನೋಡ್ತಾರೆ ಕೂಡ ಅಪರಿಚಿತ ವಾಹನ ಅಪರಿಚಿತ ವ್ಯಕ್ತಿಗಳು ಪ್ರಧಾನಿ ಮೋದಿ ಅವರು ಬರ್ತಾರೆ ಅಂತಂದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಿರ್ತಾರೆ ಯಾಕಂತಂದ್ರೆ ಮೊದಲೇ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಅದರಲ್ಲೂ ಪ್ರಧಾನಿ ಮೋದಿ ಅವರು ಬರ್ತಿರುವಂತ ಹಿನ್ನೆಲೆಯಲ್ಲಿ ಈ ಎಲ್ಲ ಕಡೆಗಳಲ್ಲಿ ನಾವೇನು ಭದ್ರತೆ ಸಹಜವಾಗಿ ನೋಡ್ತಾ ಇರ್ತೀವಿ ಬಟ್ ಈಗ ಏನೇ ಅನುಮಾನ ಬಂದರೂ ಕೂಡ ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ ಯಾಕಂತ ಹೇಳಿದ್ರೆ ಈಗ ಆ ಕಾರ್ ಏನಿದೆ ಅಲ್ವಾ ಅನುಮಾನಾಸ್ಪದ ಕಾರ್ ಏನು ಪತ್ತೆಯಾಗಿದೆ ಈಗ ಅಪರಿಚಿತ ವಾಹನ ಗುರುತಿಲ್ಲ ಹಿಂದೆ ಇಲ್ಲ ಮುಂದೆ ಇಲ್ಲ ಯಾರು ಬಿಟ್ಟೋದ್ರು ಅಂತ ಗೊತ್ತಿಲ್ಲ ಸ್ಥಳೀಯರದಂತರೂ ಅಲ್ವೇ ಅಲ್ಲ ಮಹಾರಾಷ್ಟ್ರದ್ದು MH ಇದೆ ಅಲ್ಲಿ ಅಲ್ಲಿ ನೋಂದಣಿದೆವು ಕಾರು ಅಲ್ಲೇ ಸ್ಟಾಪ್ ಮಾಡಲಿಗಳು ಕಾರಣ ಯಾರು ಪ್ರಧಾನಿ ಮೋದಿಯವರು ಅದೇ ವೇಲೆ ಬರ್ತಾರೆ ಇವತ್ತು ಏರ್ಪೋರ್ಟ್ನಿಂದ ಈ ಹುಬ್ಬಳ್ಳಿ ಸಿಟಿ ಕಡೆ ಬರುವಂಥ ಮಾರ್ಗದಲ್ಲೇ ಬರುತ್ತೀಗ ಅದು ಹೊಸೂರು ಕ್ರಾಸು ಅದರಲ್ಲಿ ಒಳಗಡೆ ಯಾರಿದ್ರು ಹಾಗಾದರೆ ಕಾರಲ್ಲಿ ಎಲ್ಲಿಗೆ ಹೋದರು ಅವರು ಅಲ್ಲಿ ಬಿಟ್ಟು ಯಾಕೆ ಹೋದರು ಕಾರಿನ ಒಳಗಡೆ ಏನು ಸಿಕ್ತು ಎಲ್ಲ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಮೊದಲಿಗ ಆ ನೋಂದಣಿ ನಂಬರ್ನ ಆಧರಿಸಿ ಆ ಮಾಲೀಕರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಯಾಕಂತಂದರೆ ಪ್ರಧಾನಿ ಮೋದಿಯವರು ಬರ್ತಾರೆ ಅಂದರೆ ಸಾಕು ಅಲ್ಲಿ ಭದ್ರತೆಗೆ ಮೊದಲು ಆದ್ಯತೆಯನ್ನು ಕೊಡ್ತಾರೆ ಭದ್ರತೆಯನ್ನು ಹೆಚ್ಚಳ ಮಾಡೋದಾಗಿರ್ಬೋದು ಅಥವಾ ಇಂತಹ ಅಪರಿಚಿತ ವಾಹನಗಳು ವ್ಯಕ್ತಿಗಳು ಕಂಡು ಬಂದ ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಯಾವುದೇ ರೀತಿಯಾದಂಥ ಘಟನೆಗಳು ಸಂಭವಿಸದೇ ಇರಲಿ ಅಂಥೇಳಿ ಇಂದು ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಾರೆ ಆ ಹಿನ್ನೆಲೆಯಲ್ಲಿ ಇಡೀ ಹುಬ್ಬಳ್ಳಿ ಕೇಸರಿಮಯವಾಗಿದೆ ಜಗಮಗಿಸ್ತಾ ಇದೆ ಕೇಸರಿ ಬಟ್ಟೆಯಿಂದ ಬ್ಯಾನರ್ಗಳು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ 26ನೇ ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಪ್ರಧಾನಿಯವರು ಚಾಲನೆ ಕೊಡ್ತಾರೆ ನಗರದ ರೈಲ್ವೆ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಮಧ್ಯಾಹ್ನ 3:30ಕ್ಕೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬರ್ತಾರೆ ಅಲ್ಲಿಂದ ನೇರವಾಗಿ ಕೇಶವಾಪುರದ ರೈಲ್ವೆ ಮೈದಾನಕ್ಕೆ ಬರ್ತಾರೆ 4 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇದೆ ವಿಶೇಷ ವಿಮಾನದ ಮೂಲಕ ಪ್ರಧಾನಿ ಮೋದಿ ಹುಬ್ಬಳ್ಳಿಗೆ ಆಗಮಿಸ್ತಾರೆ ಸ್ವಾಗತ ಕೋರೋಕೆ ಹುಬ್ಬಳ್ಳಿ ಜನ ಈಗ ಕಾತುರದಿಂದ ಕಾಯ್ತಾ ಇದ್ದಾರೆ ಎಲ್ಲೆಡೆ ಪ್ರಧಾನಿ ಮೋದಿಯವರು ಸ್ವಾಮಿ ವಿವೇಕಾನಂದರ ಕಟೌಟ್ಗಳು
ರಾರಾಜಿಸ್ತಾ ಇದೆ ಆಮೇಲೆ ವೇದಿಕೆ ಮುಂಭಾಗದಲ್ಲಿ ರಂಗೋಲಿ ವಿಶೇಷವಾಗಿ ಕಲಾವಿದರ ಕೈಚಳಕದಲ್ಲಿ ಪ್ರಧಾನಿ ಮೋದಿಯವರ ಚಿತ್ರ ರಂಗೋಲಿಯಲ್ಲಿ ಮೂಡಿ ಬಂದಿದೆ ಗಮನ ಸೆಳೆಯತಾ ಇದೆ ಅದು ಸುಮಾರು 30000 ಆಸನಗಳ ವ್ಯವಸ್ಥೆ ಮಾಡಿದ್ದಾರೆ ಕಾರ್ಯಕ್ರಮ ವೀಕ್ಷಣಕ್ಕೆ ಜರ್ಮನ್ ಟೆಂಟ್ ಹಾಕಿದ್ದಾರೆ ಇನ್ನು ನೋಂದಣಿ ಯಾರು ಮಾಡಿಸಿದಾರಲ್ಲ ಅವರಿಗೆ ಮಾತ್ರ ಅವಕಾಶ ಇದೆ ಇಲ್ಲಿ ಇಲ್ಲಿ ಎಲ್ಲರಿಗೂ ಸಾರ್ವಜನಿಕವಾಗಿ ಮುಕ್ತವಾಗಿ ಅವಕಾಶ ಇಲ್ಲ ಆಮೇಲೆ ವೇದಿಕೆ ಕಾರ್ಯಕ್ರಮದ ನಂತರವಾಗಿ ಕೆಲ ಹೊತ್ತು ಪ್ರಧಾನಿ ಮೋದಿ ಅವರು ಇರ್ತಾರೆ ಆಮೇಲೆ ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ ಮೊದಲು ನಾಡಗೀತೆ ಕಾರ್ಯಕ್ರಮ ಇರುತ್ತೆ ಆಮೇಲೆ ಕೇಂದ್ರ ಸಚಿವರ ಭಾಷಣಗಳು ಇರುತ್ತೆ ಸ್ವಾಗತ ಇರುತ್ತೆ ಅಭಿನಂದನೆ ಇರುತ್ತೆ ತದನಂತರವಾಗಿ ಪ್ರಧಾನಿ ಅವರು ಕೂಡ ಭಾಷಣ ಮಾಡ್ತಾರೆ ನೋಡಿ 4 ಗಂಟೆಗೆ ಶುರುವಾಗುತ್ತೆ ಉದ್ಘಾಟನೆ ಆದಮೇಲೆ ಮೊದಲು ನಾಡಗೀತೆ ತದನಂತರವಾಗಿ ಸ್ವಾಗತ ಆಮೇಲೆ ಪ್ರಧಾನಿ ಮೋದಿ ಅವರ ಭಾಷಣ ಕೂಡ ಇರುತ್ತೆ